ಪಾದಯಾತ್ರೆಗೆ ನಾಲ್ಕನೇ ದಿವಸ ಇದೆ, ತಾವು ಭಾಗವಹಿಸಿದ್ದೀರಾ, ಏನು ಹೇಳ್ತೀರಾ ಸರ್? ಸತತ ಮೂರು ದಿವಸಗಳಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣ್ಣವರ ನೇತೃತ್ವದಲ್ಲಿ ಏನು ಮೈಸೂರು ಚಲೋ ಪಾದಯಾತ್ರೆ ನಂಬಿಕೊಂಡಿದ್ದೀವಿ. ಮೊದಲನೇ ದಿವಸ ಕೇವಲ 10-12 ಸಾವಿರ ಜನ ಇದ್ದರು, ಎರಡನೇ ದಿವಸ 15 ಸಾವಿರ, ಇವತ್ತು ನೋಡ್ತಾ ಇದ್ದರೆ ನಾವು ಸುಮಾರು 25 ಸಾವಿರ ಜನ ಬಂದು ಈ ನಮ್ಮ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಗೊತ್ತಾಗಿದೆ, ಜನಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಗ್ಗೂಡಿ ಏನು ಈ ಪಾದಯಾತ್ರೆ ನಂಬಿಕೊಂಡಿದ್ದಾರೆ, ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಅವರು ಅನ್ಯಾಯ ಮಾಡಿದ್ದಾರೆ, ಏನು 5 ಭಾಗ್ಯಗಳನ್ನು ಕೊಟ್ಟಿದ್ದಾರೋ ಬಿಟ್ಟಿ ಭಾಗ್ಯಗಳನ್ನು ಅದನ್ನು ಕರೆಕ್ಟಾಗಿ ಈಡೇರಿಸಿಲ್ಲ, ಅದೇ ರೀತಿಯಾಗಿ ಅದರ ಮಧ್ಯದಲ್ಲಿ ಈ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಈ ಭ್ರಷ್ಟಾಚಾರ ಅನ್ನೋದು ನಡೀತಾ ಇದೆ, ಅದನ್ನು ಕಂಡು ಜನಗಳು ಬೇಸತ್ತಿದ್ದಾರೆ. ಹಾಗಾಗಿ ಈ ಸರ್ಕಾರವನ್ನು ಕೂಡಲೇ ಕೆಳಗಿಳಿಸಬೇಕು, ಸರಿಯಾಗಿ ಅವರಿಗೆ ಬುದ್ಧಿ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಹಸ್ರಾರು ಜನ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬಂದು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಡ್ತಾ ಇದ್ದಾರೆ. ಈ ಉತ್ಸಾಹ ನೋಡ್ತಾ ಇದ್ದರೆ ನಾವು ಮೈಸೂರು ತಲುಪೋದ್ರೊಳಗಡೆ ಈ ರಾಜ್ಯ ಸರ್ಕಾರ ಈ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಸರ್, BJP ಸರ್ಕಾರದಲ್ಲಿ ಆದಂಥ ಹಗರಣಗಳನ್ನು ಬಯಲಿಗೆಳಿತೀವಿ ಅಂತ ಕಾಂಗ್ರೆಸ್ ಅವರು ಜನ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನು 1.5 ವರ್ಷ ಆಯಿತು ಈ ಕಾಂಗ್ರೆಸ್ ಸರ್ಕಾರ ಆಡಳಿತ ಚುಕ್ಕಾಣಿ ಹಿಡಿದು, 1.5 ವರ್ಷದಿಂದ ಏನು ಹಗರಣಗಳು ಮಾಡಿದರೆ BJP ಆಡಳಿತದ ಅವಧಿಯಲ್ಲಿ, ಅದು ಇವ್ರಿಗೇನು ಗೊತ್ತಿರಲಿಲ್ವಾ? ಯಾಕೆ ಈಗ ಈ ಸರ್ಕಾರ ಮಾಡಿರ್ತಕ್ಕಂಥ ಹಗರಣಗಳನ್ನ ಹೊರಗೆ ಎಳಿತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ, ಅವ್ರಿಗೆ ಬ್ಲ್ಯಾಕ್ಮೇಲ್ ಮಾಡೋ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ? ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಯಾವುದಕ್ಕೂ ಎದುರೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರಬೇಕಾದ್ರೆ ಯಾವುದಾದ್ರೂ ಹಗರಣ ನಡೆದಿದೆಯಾ, ಖಂಡಿತವಾಗಿ ತನಿಖೆ ಮಾಡಲಿ, ತನಿಖೆ ಮಾಡಿ ಅವ್ರಿಗೆ ಯಾರಿಗೆ ಶಿಕ್ಷೆ ಆಗಬೇಕೋ ಅವ್ರಿಗಾಗಲಿ. ಈಗ ವಿಜಯೇಂದ್ರಣ್ಣವರಾಗಲಿ ಯಡಿಯೂರಪ್ಪ ಅವರಾಗಲಿ ಹೇಳ್ತಾ ಇರ್ತದೆ, ಈಗ ಕುಮಾರಣ್ಣವರು ಪ್ರತಿ ಸರಿಯೂ ಇದನ್ನು ಪ್ರತಿ ಸಭೆಯಲ್ಲೂ ಹೇಳ್ತಾ ಇದ್ದಾರೆ, ನಿಮಗೆ ಧೈರ್ಯ ಇದ್ದರೆ ತನಿಖೆ ಮಾಡ್ರಿಯಪ್ಪ, 1.5 ವರ್ಷ ಆಯಿತು ಬಂದು ನೀವು ಆಡಳಿತದಲ್ಲಿ ಕೂತ್ಕೊಂಡು ಇದುವರೆಗೂ ಯಾವ ತನಿಖೆನೂ ಮಾಡ್ತಿರಲ್ಲ. ಈಗ ನಾವು ಈ ನಿಮ್ಮ ಭ್ರಷ್ಟಾಚಾರವನ್ನು ಏನು ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಯಾವ ರೀತಿಯಾಗಿ ಬೇರೆ ರಾಜ್ಯಗಳಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿ ಅಲ್ಲಿನ ಚುನಾವಣೆಗಳನ್ನು ಮಾಡಲಿಕ್ಕೆ ನೀವು ಅದೇ ಆ ದುಡ್ಡನ್ನು ಬಳಸಿರಲ್ಲ, ಬಡ ಜನರ ದುಡ್ಡನ್ನ, ಅದನ್ನು ಬಯಲಿಗೆಳೆದಿರೋದ್ರಿಂದ ನಿಮಗೆ ಹೆದರಿಕೆ ಆಗಿ ನೀವು ನಮ್ಮನ್ನು ಬ್ಲ್ಯಾಕ್ಮೇಲ್ ಮಾಡ್ತೀರಾ? ನನ್ನ ಆಸ್ತಿ ಬಗ್ಗೆ ಹೇಳ್ತೀರಿ, ನನ್ನ ಆಸ್ತಿ ಬಗ್ಗೆ ಕೇಳೋದಕ್ಕೆ ನೀವು ಯಾರ್ರಿ? ತನಿಖೆ ಮಾಡಿರಿ, ಅಕ್ರಮವಾಗಿ ಏನಾದರೂ ಸಂಪಾದನೆ ಮಾಡಿದರೆ ಸರ್ಕಾರ ನಿಮ್ಮದೇ ಇದೆ, ಮುಟ್ಕೋಲು ಹಾಕ್ಲಿ ಹಾಕ್ಕೊಳ್ಳಿ ಅನ್ನೋದನ್ನು ಘಂಟಾಘೋಷವಾಗಿ ಎಲ್ಲ ನಮ್ಮ ನಾಯಕರು ಹೇಳ್ತಾ ಇದ್ದಾರೆ. ತಪ್ಪು ಮಾಡಿದರೆ ಯಾರೂ ಆ ಥರ ಧೈರ್ಯವಾಗಿ ಹೇಳ್ತಾ ಇರಲಿಲ್ಲ, ಯಾಕಂದರೆ ಸರ್ಕಾರ ಅವ್ರದ್ದಿರೋದ್ರಿಂದ ಇವತ್ತಿಲ್ಲ ನಾಳೆ ಹಗರಣಗಳೇ ಎಳಿಬೋದು ಹೊರಗಡೆ ಅನ್ನೋ ಒಂದು ನಿಟ್ಟಿನಲ್ಲಿ ಯಾರೂ ಆ ಥರ ಹೇಳ್ತಾ ಇರಲಿಲ್ಲ. ಈಗ ಪಾದಯಾತ್ರೆ ನಾವು ಮಾಡ್ತಾ ಇದ್ದೀವಿ, ಇದು ಪೂರ್ವಭಾವಿ ಸುಮಾರು 2 ತಿಂಗಳ ಹಿಂದೆಯೇ ಆಗಿತ್ತು. ಇವರು ನಾವು ಯಾವಾಗ ನಾವು ಪಾದಯಾತ್ರೆಯನ್ನು ಶುರು ಮಾಡ್ತೀವಿ, ನಮಗಿಂತ ಮುಂಚೆ ಒಂದು ಸಭೆಯನ್ನು ಮಾಡ್ತಾರೆ ಅವರು, ನಾವು ಪ್ರಶ್ನೆಗಳನ್ನು ಕೇಳ್ತೀರಿ ಅದಕ್ಕೆ ಆನ್ಸರ್ ಕೊಟ್ಕೊಂಡು ಹೋಗಲಿ ಉತ್ತರಿಸ್ಕೊಂಡು ಹೋಗಲಿ ಅಂತ. ಅವ್ರಿಗೆ ಏನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ ಅದಕ್ಕಿಂತ ಹೆಚ್ಚಿನ ಉತ್ತರಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ನೇತೃತ್ವದಲ್ಲಿ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಯಾರೂ ಬೇಕಾಗಿಲ್ಲ, ಈ ಜನಸ್ತೋಮವನ್ನು ನೋಡಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದ್ದರೆ ನಾವು ಮೈಸೂರು ತಲುಪೋದ್ರೊಳಗಡೆ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು.